ನನ್ನ ಮಗ ಪ್ರಿಯತೋಷ್ ಕೆ ಪಿ ಚಾಣಕ್ಯ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಮುಗಿಸಿದ್ದಾನೆ. ಅವನು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ, 98% ತೆಗೆದಿದ್ದಾನೆ. ಸೊ 625 ಅಂಕಗಳಿಗೆ 613 ಮಾರ್ಕ್ಸ್ಗಳನ್ನು ತೊಗೊಂಡಿದ್ದಾನೆ. ಸೊ ಏನಾದ್ರೆ ಮಗನಿಗೆ ಅಂದರೆ ಪ್ರತಿದಿನ ಮನೆಯಲ್ಲಿ ಯಾವ ರೀತಿ ಅವನಿಗೆ ಪಾಠ ಅಂದರೆ ವಿದ್ಯಾಭ್ಯಾಸದ ಬಗ್ಗೆ ಎಜುಕೇಷನ್ ಬಗ್ಗೆ ಯಾವ ರೀತಿ ಗಮನ ಕೊಡ್ತಾ ಇದ್ರಿ? ಅಂದರೆ ನಾವು ಅವನ ಜೊತೆ ಇರಬೇಕಾದ್ರೆ, ಅವನು ಓದಬೇಕಾದ್ರೆ ನಾವು ಜೊತೆ ಇರ್ತಾ ಇದ್ವಿ. ಸೊ ಮೊಬೈಲಿಂದ ಆದಷ್ಟು ಸ್ವಲ್ಪ ದೂರನೇ ಇರಿಸ್ತಾ ಇದ್ವಿ. ಏನಾದರೂ ಅವ್ರಿಗೆ ನೆಟ್ಟಲ್ಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಮಾತ್ರ ನೋಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟು ಬೇರೆ ಅವನೇನು ಮೊಬೈಲ್ ಜಾಸ್ತಿ ಏನು ನೋಡ್ತಾ ಇರಲಿಲ್ಲ. ಸೊ ಮತ್ತು ಅವತ್ತಿನ ಪಾಠವನ್ನು ಅವತ್ತೇ ಓದಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಹೆಚ್ಚು ರಿವಿಷನ್ ಮಾಡಬೇಕು ಓದಿದ್ದೆಲ್ಲವನ್ನು ಸಹ. ಸೊ 2-3 ಸಲ ಟೋಟಲ್ ಎಲ್ಲ ಸಿಲೆಬಸ್ಸನ್ನು ರಿವಿಷನ್ ಮಾಡಿದಾಗ ಹೆಚ್ಚಿನ ಅಂಕ ಗಳಿಸೋದಕ್ಕೆ ಸಹಕಾರ. ಶಿಕ್ಷಕರ ಪಾತ್ರ ಎಷ್ಟಿದೆ? ಸೊ ಶಿಕ್ಷಕರು ಸಹ ಎಲ್ಲ ಸಬ್ಜೆಕ್ಟು ಟೀಚರ್ಸನ್ನು ಅವರು ಚೆನ್ನಾಗೇ ಪಾಠ ಮಾಡ್ತಾ ಇದ್ರು. ಜೊತೆಗೆ ಮ್ಯಾಥ್ಸು, ಸೈನ್ಸು ಎಲ್ಲ ಹಿಂದಿ ಎಲ್ಲ ಸಬ್ಜೆಕ್ಟ್ಸನ್ನು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು. ಜೊತೆಗೆ ಸ್ಪೆಷಲ್ ಕ್ಲಾಸಸ್ ತೊಗೊತಿದ್ರು. ಮಧ್ಯದಲ್ಲೆಲ್ಲ ರಿಸರ್ಚ್ ಪರ್ಸನ್ಸ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೆ ಸಬ್ಜೆಕ್ಟಲ್ಲಿ ಇನ್ನೂ ಏನಾದರೂ ಇಂಪ್ರೂವೈಸೇಷನ್ ಬೇಕು ಅಂತಂದಾಗ ಅವರು ಅದ್ರ ಬಗ್ಗೆ ಎಲ್ಲನೂ ಏನಾದರೂ ಸಮಸ್ಯೆ ಇದೆ ಅದನ್ನು ಸಾಲ್ವ್ ಮಾಡ್ತಾಯಿದ್ರು. ಅದು ಸಹ ಮಕ್ಕಳಿಗೆ ತುಂಬಾ ಸಹಕಾರ ಆಯಿತು. ಮ್ಯಾನೇಜ್ಮೆಂಟ್ ಅವರಾಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಅವ್ರಿಗೆ ಓದೋದಕ್ಕೆ ತುಂಬಾ ಇನ್ಸ್ಪೈರ್ ಮಾಡ್ತಾಯಿದ್ರು. ಪೋಷಕರು ಯಾವ ರೀತಿ ಇರಬೇಕು, ನೀವು ಒಬ್ಬರು ಪೋಷಕರಾಗಿ ಮಕ್ಕಳ ಬಗ್ಗೆ ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರ? ಯಾವ ರೀತಿ ಕೇರ್ ಮಾಡಬೇಕು ಅಂದರೆ ಅವರು ಓದಬೇಕಾದ ಜೊತೆಗೆ ಇರಬೇಕು, ಅವ್ರು ಏನು ಮಾಡ್ತಿದ್ದಾರೆ, ಏನು ಓದ್ತಿದ್ದಾರೆ, ಅದು ಅವರ ಚಟುವಟಿಕೆಗಳನ್ನು ಗಮನಿಸ್ತಾ ಇರಬೇಕು. ನೂರಕ್ಕೆ ನೂರು ತೊಗೋಬೇಕಂದ್ರೆ ಮೊದಲಿಂದಲೇ ಚೆನ್ನಾಗಿ ಓದಿರಬೇಕು, ಜೊತೆಗೆ ಹ್ಯಾಂಡ್ ರೈಟಿಂಗ್ ಎಲ್ಲ ಚೆನ್ನಾಗಿರಬೇಕು. ಸೊ ಏನೂ ಮಿಸ್ಟೇಕ್ಸ್ ಇಲ್ಲದಂಗೆ ಚೆನ್ನಾಗಿ ಬರೆದಾಗ ಔಟ್ ಆಫ್ ಔಟ್ ಬರೋದು ಕಂಡಿತ.